ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್. ಎಲ್ಲ ನನ್ನ ಆತ್ಮೀಯ ವೀಕ್ಷಕರ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ಇದು ಅಕ್ಟೋಬರ್ 1 ಕಾಲೇಜ್ಗಳು ಆರಂಭಕ್ಕೆ, ಹಾಗೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಪದವಿ ಪರೀಕ್ಷೆ ಕಡ್ಡಾಯಗೊಳಿಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಒಂದು ಮಾರ್ಗಸೂಚಿಯನ್ನು ಪ್ರಕಟಣೆ ಮಾಡಿದೆ. ಅದ್ರ ಬಗ್ಗೆ ಒಂದು ಲೆಟರ್ ಚಾಗಿಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಬ್ಸ್ಕ್ರಿಪ್ಟನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಏನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರ್ಯಾರು ಡಿಗ್ರಿ ಕಾಲೇಜ್ಗಳು ಯಾವಾಗ ಆರಂಭ ಆಗುತ್ತೆ, ಮತ್ತು ಯಾವಾಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆಗುತ್ತೆ, ಮತ್ತು ಎಕ್ಸಾಮ್ಸ್ ನಡೀತಾವೋ ಇಲ್ಲ ಅಂತ ವಿದ್ಯಾರ್ಥಿಗಳು ಏನಿತ್ತು ಆ ಗೊಂದಲವನ್ನು ಬಗೆಹರಿಸ್ಬೇಕನ್ನೋ ನಿಟ್ಟಿನಲ್ಲಿ UGC ಒಂದು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದೆ. ಆ ಮಾರ್ಗಸೂಚಿಗಳನ್ನು ಏನೇನಿದ್ದಾವೆ ಅಂತ ಏನು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಲೇಟೆಸ್ಟ್ನಾಗ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ UGC ಅಂತ ಏನು ಕರಿತೀವಿ, ಎಲ್ಲ ವಿಶ್ವವಿದ್ಯಾಲಯಗಳು ಭಾರತ ದೇಶದಿಂದ ಇರತಕ್ಕಂಥ ಎಲ್ಲ ವಿಷಯಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಅಥಾರಿಟಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತ ಕರಿತೀವಿ ಇದನ್ನು. ಸೊ ಇದೇನು ಮಾಡ್ತಿದ್ರೆ, ಕ್ವಾಲಿಟಿ ಹೈಯರ್ ಎಜುಕೇಷನ್ನ ಎಲ್ಲ ವಿದ್ಯಾರ್ಥಿಗಳು ಪ್ರೊವೈಡ್ ಮಾಡಬೇಕಂತ ಒಂದು ದೂರದೃಷ್ಟಿಕೋನ ಇಟ್ಟುಕೊಂಡು ಸ್ಥಾಪಿತ ಒಂದು ಕಮಿಷನ್ನ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಕರಿತೀವಿ. ಸೊ ಇದೇನು ಮಾಡಿದ್ರೆ, ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಈ ಮಾರ್ಗಸೂಚಿಗಳನ್ನ ಏನಪ್ಪ ಅಂದರೆ, ಯಾರ್ಯಾರು ವಿದ್ಯಾರ್ಥಿಗಳು ಎಕ್ಸಾಮ್ಸ ಬರೀಲಿಕ್ಕೆ ನಡೀತಾವೋ ಇಲ್ಲ, ಪ್ರಮೋಟ್ ಮಾಡಬೇಕು ಏನು ಅನ್ನೋದನ್ನು ತುಂಬ ಜನ ಕೇಳ್ತಾ ಇದ್ರು. ಹಾಗಾಗಿ ಅವರಿಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಏನಪ್ಪ ಅಂದರೆ, ಫ್ರೆಂಡ್ಸ್, ಅಂತಿಮ ವರ್ಷದ ಪದವಿಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿ, ಹಾಗೆ ಅಕ್ಟೋಬರ್ 1 ಶೈಕ್ಷಣಿಕ ವರ್ಷ ಆರಂಭವನ್ನು ಪ್ರಾರಂಭ ಮಾಡಬೇಕಂತೇಳಿ UGC ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಹಾಗಾಗಿ ಯಾರ್ಯಾರು ಇತ್ತಪ್ಪ ಅಂದರೆ, ಸೆಪ್ಟೆಂಬರ್ 30 ಯಾರ್ಯಾರು ಅಡ್ಮಿಷನ್ಸ್ ಮಾಡ್ಕೊತಿದ್ರೆ ಅಡ್ಮಿಷನ್ನ ಕಂಪ್ಲೀಟಾಗಿ ಮಾಡ್ಕೋಬೇಕು. ಮತ್ತು ಹಾಗಾಗಿ ಜುಲೈ 31 ಎಲ್ಲ 12ನೇ ತರಗತಿಯ ರಿಸಲ್ಟ್ಸ್, PUC ರಿಸಲ್ಟ್ಸ್ನ ಅನೌನ್ಸ್ ಮಾಡಬೇಕು. ಅದ್ರ ನಂತರ ನೀವೆಲ್ಲ ಅಡ್ಮಿಷನ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತೇಳಿ ಕೂಡ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಶ್ವವಿದ್ಯಾಲಯಗಳಲ್ಲಿ ಅಕ್ಟೋಬರ್ 1 ಹೊಸ ಶೈಕ್ಷಣಿಕ ವರ್ಷ ಆರಂಭ, ಹಾಗೆ ದೇಶಾದ್ಯಂತ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಹೊಸ ಶೈಕ್ಷಣಿಕ ವರ್ಷ ಅಕ್ಟೋಬರ್ 1 ಆರಂಭಗೊಳ್ಳಲಿದೆ, ಮತ್ತು ಪ್ರವೇಶ ಪ್ರಕ್ರಿಯೆಯನ್ನು ಸೆಪ್ಟೆಂಬರ್ 30 ಪೂರ್ಣಗೊಳಿಸಬೇಕು ಅಂತೇಳಿ UGC ಹೊಸ ಮಾರ್ಗಸೂಚಿಯನ್ನು ತಿಳಿಸಿದೆ. ಹಾಗೆ ಅದರ ಜೊತೆಗೆ CBSE ICSE ಎಲ್ಲ ಮಂಡಳಿಯ ಫಲಿತಾಂಶಗಳನ್ನು ಘೋಷಿಸಿದ ಬಳಿಕವೇ ಏನಪ್ಪ ಅಂದರೆ, ನೀವು ಅಡ್ಮಿಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತು ಅದರ ಜೊತೆಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲ ಅಡ್ಮಿಷನ್ ಪ್ರಕ್ರಿಯೆಯನ್ನು ಮುಗಿಸ್ಕೊಡಬೇಕು ಅಂತೇಳಿ ಕೂಡ ಸೆಪ್ಟೆಂಬರ್ 30 ಆದೇಶವನ್ನು ಹೊರಡಿಸಿದೆ. ಅದರ ಜೊತೆಗೆ ಎಲ್ಲ ಶಾಲಾ ಮಂಡಳಿಗಳು ಜುಲೈ 31 12ನೇ ತರಗತಿಯ ಫಲಿತಾಂಶಗಳನ್ನು ಘೋಷಿಸುವ ನಿರೀಕ್ಷೆ ಇರೋದರಿಂದ, ಫಲಿತಾಂಶ ಘೋಷಣೆಯಲ್ಲಿ ವಿಳಂಬ ಆಯ್ತಪ್ಪ ಅಂದರೆ ಅಕ್ಟೋಬರ್ 18 ಸ್ಟಾರ್ಟ್ ಮಾಡ್ಕೊಳ್ಳಿ, ಬಂದ್ಬಿಟ್ಟು ವಿಳಂಬ ಆಗಲಿಲ್ಲ ಅಂದರೆ ಅಕ್ಟೋಬರ್ 1 ಕಾಲೇಜ್ ಸ್ಟಾರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಕೊಟ್ಟಿದೆ. ಹಾಗೆ ಯಾರ್ಯಾರು ಪದವಿ ಓದ್ತಾ ಇದ್ರು, ಆ ಪದವಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ, ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಪದವಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ನಡೆಸಬೇಕು ಅಂತೇಳಿ ತಿಳಿಸ್ಕೊಟ್ಟಿದೆ. ಫ್ರೆಂಡ್ಸ್, ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಪದವಿ ಪರೀಕ್ಷೆಯನ್ನ ನಡೀತಾವೋ ಇಲ್ಲ ಅಂತ ಗೊಂದಲ ಇತ್ತು, ಅವ್ರಿಗೆಲ್ಲ ಏನಪ್ಪ ಅಂದರೆ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಂತಿಮ ವರ್ಷದಲ್ಲಿ ನಡೀತಾ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಡ್ಡಾಯವಾಗಿ ಪರೀಕ್ಷೆಯನ್ನು ಮಾಡಲೇಬೇಕು ಅಂತೇಳಿ ಬಿಡುಗಡೆಯನ್ನು ಕೂಡ ಮಾಡಿದೆ ಫ್ರೆಂಡ್ಸ್, UGC ಗ್ರ್ಯಾಂಟ್ ಕಮಿಷನ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇದ್ದಪ್ಪ ಏನು ಅನ್ನೋದನ್ನು, ಸೊ ನೀವು ಕ್ಲಾರಿಫಿಕೇಶನ್ಗೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇತ್ತು, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.